ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸರೋಜಾ ಸ್ನೇಹಿತರೆ ಈಗಂತೂ ಚಿಕ್ಕ ಮಕ್ಕಳಿಗೆಲ್ಲ ಸಹ ಕೂಡ ಬಿಳಿ ಕೂದಲಿನ ಸಮಸ್ಯೆ ಅನ್ನೋದು ಕಾಡ್ತಿರುತ್ತೆ ಅಲ್ಲದೇ ಬಿಳಿ ಕೂದಲು ಹೆಚ್ಚಾದಷ್ಟು ಅವ್ರಿಗೆ ವಯಸ್ಸಾಗಿದೆ ಏನೋ ಅಂತ ಎಲ್ಲರೂ ಸಹ ಕೂಡ ಅಂದ್ಕೊಳ್ತಾರೆ ಒಂದು ರೀತಿ ಮುಜುಗರ ಸಹ ಕೂಡ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಏನು ಮಾಡ್ತೀರಾ ತಿಂಗಳು ತಿಂಗಳು ಸಹ ಕೂಡ ಹೇರ್ ಡೈನ ಹಚ್ತಾ ಬರ್ತೀರಾ ಹೇರ್ ಡೈಯಲ್ಲಿ ತುಂಬಾ ಕೆಮಿಕಲ್ಸ್ ಅನ್ನೋದು ಇರುತ್ತೆ ಅದರಿಂದ ನಿಮಗೆ ಆದಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹೊರತು ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಅಂತೂ ಆಗೋದಿಲ್ಲ ಬಟ್ ನ್ಯಾಚುರಲ್ಲಾಗಿ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬಹುದಾದಂತಹ ಒಂದು ಹೇರ್ ಡೈಯಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇಲ್ ಇರೋದಿಲ್ವಲ್ವ ಸೊ ನಿಮಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಗೋದಿಲ್ಲ ಅದರ ಜೊತೆಗೇ ಬಂದು ಅದರಿಂದ ಬೆನಿಫಿಟ್ ಸಹ ಕೂಡ ಇದೆ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ ಶಾಶ್ವತವಾಗಿ ಕಪ್ಪಾಗೋದಕ್ಕೆ ಸಹ ಕೂಡನು ತುಂಬಾ ಸಹಾಯ ಮಾಡುತ್ತೆ ಸೊ ಬನ್ನಿ ಈ ದಿನ ನಾನು ಒಂದು ಸಿಂಪಲ್ ಆಗಿರುವಂತಹ ಒಂದು ನ್ಯಾಚುರಲ್ ಎರಡೈನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸೊ ಇದನ್ನು ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಪುಟ್ಟದಾದಂತಹ ಮಿಕ್ಸಿ ಜಾರ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸುಮಾರು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸ್ನ ತೆಗೆದುಕೊಂಡಿದ್ದೀನಿ ನಿಮಗೆ ಕಲೋಂಜಿ ಸೀಡ್ಸ್ ಬಂದು ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಕಡಿಮೆ ಬೆಲೆಗೆ ಸುಲಭವಾಗಿ ಸಿಗುತ್ತೆ ಕಲೋಂಜಿ ಸೀಡ್ಸ್ ಬಂದು ಮೇಯ್ನಾಗಿ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದ್ರ ಜೊತೆಗೇ ಶಾಶ್ವತವಾಗಿ ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸೊ ನಂತರ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ತೆಗೆದುಕೊಳ್ತಿದ್ದೀನಿ ಆದಷ್ಟು ಒಂದೊಳ್ಳೆ ಬ್ರ್ಯಾಂಡ್ನ ನೀವು ಚೂಸ್ ಮಾಡಿ ಟೀ ಪೌಡರು ಕೆಮಿಕಲ್ ಇರುವಂತಹ ಒಂದು ಅಂದರೆ ಕಲರ್ ಜಾಸ್ತಿ ಬರುವಂತಹ ಒಂದು ಟೀ ಪೌಡರ್ ತುಂಬಾ ಇದೆ ಮಾರ್ಕೆಟ್ಗಳಲ್ಲಿ ಸೊ ಅದನ್ನೆಲ್ಲ ಸಾಕೊಡೋ ಅವಾಯ್ಡ್ ಮಾಡಿ ಆದಷ್ಟು ಒಂದು ಒಳ್ಳೆ ಬ್ರ್ಯಾಂಡ್ನ ನೀವು ಚೂಸ್ ಮಾಡಿ ಟೀ ಪೌಡರ್ನ ತೆಗೆದುಕೊಳ್ಬೇಕು ಸೊ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಟೀ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮುಷ್ಟಿ ಆಗೋಷ್ಟು ನಾನು ಇಲ್ಲಿ ಒಣಗಿರುವಂತಹ ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನು ಸಹ ಕೂಡ ತೆಗೆದುಕೊಳ್ಬಹುದು ಇಷ್ಟನ್ನು ಹಾಕಿದ ನಂತರ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಫೈನ್ ಪೌಡರ್ ಮಾಡಿಕೊಂಡು ಒಮ್ಮೆ ಜರಡಿ ಮಾಡ್ಕೊಳ್ಳಿ ಜರಡಿ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಅಕಸ್ಮಾತ್ ಕರಿ ಕರಿಬೇವು ಆದಷ್ಟು ಪೌಡರ್ ಆಗೋದಿಲ್ಲ ಸೊ ಆ ಎಲೆಗಳೆಲ್ಲ ಸಹ ಕೂಡ ಅದರಲ್ಲೇ ಉಳಿಯುತ್ತೆ ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಟೀ ಪೌಡರ್ನ ಬಳಸಿದ್ದೀನಿ ಟೀ ಪೌಡರ್ ಬಂದು ಮೇಯ್ನಾಗಿ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಮ್ಮ ಅಜ್ಜಿಯಂದ್ರ ಕಾಲದಲ್ಲೆಲ್ಲ ಸಹ ಕೂಡ ಮೇಹಂದಿಗೆ ಅವರು ಟೀ ಡಿಕಾಕ್ಷನ್ನ ಬಳಸ್ತಿದ್ರು ಸೊ ಹಾಗಣಕ್ಕಾಗಿ ಅವ್ರಿಗೆ ಐವತ್ತು ಅರವತ್ತು ವರ್ಷ ಆದರೂ ಸಹ ಕೂಡ ಬಿಳಿ ಕೂದಲು ಅನ್ನೋದು ಬರ್ತಿರಲಿಲ್ಲ ಮತ್ತು ಯಾವುದೇ ರೀತಿಯಾದಂಥ ಹೇರ್ ಕಲರ್ ಸಹ ಕೂಡ ಅವರು ಹಚ್ತಿರಲಿಲ್ಲ ನಂತರ ಕರಿಬೇವಿನ ಸೊಪ್ಪು ಅಷ್ಟೇ ತಲೆ ಕೂದಲನ್ನು ಕಪ್ಪಾಗಿಸೋದ್ರ ಜೊತೆಗೆ ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ಆರೋಗ್ಯಕ್ಕೆ ಅಂದರೆ ತಲೆ ಕೂದಲಿನ ಆರೋಗ್ಯಕ್ಕೆ ಸಹ ಕೂಡ ತುಂಬ ಒಳ್ಳೆಯದು ನಾನು ಇಲ್ಲಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಒಂದು ಕ್ಲೀನ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಒಂದು ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಶನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಸಹ ಕೂಡ ತುಂಬ ಹೃದಯದ ಧನ್ಯವಾದಗಳು ಸೊ ನಾನು ಈ ಒಂದು ಪೌಡರ್ನ ಒಂದು ಕ್ಲೀನಾಗಿರೋಂಥ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದಾದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಹಾಕ್ಕೊಳ್ತಿದ್ದೀನಿ ಹರಳೆಣ್ಣೆನೂ ಅಷ್ಟೇ ಆದಷ್ಟು ಒಳ್ಳೆ ಬ್ರ್ಯಾಂಡ್ನ ನೀವು ಚೂಸ್ ಮಾಡ್ಕೊಳ್ಳಿ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಇಲ್ಲ ಅನ್ನೋದಾದರೆ ಗ್ರಂಥಿಕೆ ಅಂಗಡಿಗಳ ಮತ್ತು ದಿನಸಿ ಅಂಗಡಿಗಳಲ್ಲೂ ಸಹ ಕೂಡ ಸಿಗುತ್ತೆ ಸೊ ನಂತರ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಸಹ ಕೂಡ ಹಾಕ್ಕೊಳ್ತಿದ್ದೀನಿ ಹರಳೆಣ್ಣೆ ತೆಂಗಿನೆಣ್ಣೆ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಇಷ್ಟು ಕಪ್ಪಾಗಿದೆ ಅಂತ ಈ ಒಂದು ಮಿಶ್ರಣವನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸಹ ಕೂಡ ನೀವು ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು ಸೊ ಇನ್ನು ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದೆರಡು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಯ ಕೂದಲಿಗೆ ತಲೆ ಕೂದ ತಲೆಯ ಬುಡಕ್ಕೆಲ್ಲ ಸಹ ಕೂಡ ಹಚ್ಚಿ ಒಂದೆರಡರಿಂದ ಮೂರು ಗಂಟೆಗಳು ಬಿಟ್ಟಾದ ನಂತರ ನೀವು ಹುಗುರು ಬೆಚ್ಚಗಿನ ನೀರಿಂದ ತಲೆಯನ್ನು ವಾಶ್ ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಯೂಸ್ ಮಾಡ್ಬೋದು ಮಾಡಬಾರ್ದು ಕೇವಲ ಉಗುರು ಬೆಚ್ಚಗಿನ ನೀರಿಂದ ತಲೆಯನ್ನು ತೊಳೆದುಕೊಂಡು ನೆಕ್ಸ್ಟ್ ಡೇ ನೀವು ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಇದೇ ರೀತಿಯಾಗಿ ನೀವು ಮಂತ್ಲಿ ಒನ್ಸ್ ಅಂದರೆ ತಿಂಗಳಿಗೆ ಒಮ್ಮೆ ಇದನ್ನು ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಸೈಡ್ ಎಫೆಕ್ಟ್ ಅನ್ನೋದು ಆಗೋದಿಲ್ಲ ಸೊ ನೀವು ಮಂತ್ಲಿ ಒನ್ಸ್ ನೀವು ತ್ರೀ ಮಂತ್ಸ್ ಇದನ್ನು ಕಂಟಿನ್ಯೂಯಸ್ ಆಗಿ ಹಚ್ತಾ ಬಂದರೆ ಮತ್ತೆ ನೀವು ಮುಂದೆ ಹಚ್ಚುವಂಥ ಅವಶ್ಯಕತೆ ಇಲ್ಲೋದು ಇರೋದಿಲ್ಲ ಸೊ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ತಿಂಗಳಿಗೆ ಒಂದು ಸಲ ಮೂರು ತಿಂಗಳು ಕಂಟಿನ್ಯೂಯಸ್ ಆಗಿ ಯೂಸ್ ಮಾಡಿ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು